ಅವರು ನಮ್ಮ ಸಂಬಂಧಿಕರು ಬೀಗರು. ಚುನಾವಣೆ ಮುಗಿದ ಮೇಲೆ ನಾವು ಅವರು ಭೇಟಿಯಾಗಿರಲಿಲ್ಲ. ನಿನ್ನೆ ಅವರು ಬೆಂಗಳೂರಿಗೆ ಹೋಗ್ತಾ ಇದ್ರು ಹುಬ್ಬಳ್ಳಿಯಿಂದ. ಆವಾಗ ನಾವು ಭೇಟಿಯಾಗಬೇಕು ಅಂತೇಳಿ ಹೇಳಿ ಭೇಟಿಯಾದ್ವಿ. ಯಾಕಪ್ಪ ಅಂದರೆ ಚುನಾವಣೆಯಲ್ಲಿ ಗೆದ್ಬೋದ್ರು ಅವರು, ನಾನು ಗೆದ್ಬೋದಿದ್ದೆ. ನನಗೆ ಶಾಲೆ ಹಾಕಿದ್ರು, ನಾನು ಅವ್ರಿಗೆ ಶಾಲೆ ಹಾಕ್ತೆ. ಸಂಬಂಧ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿದ್ವಿ ಅಷ್ಟೇ. ಅಲ್ಲಿ ಸರ್ ಈಗ ಮನೆಗೆ ಬರ್ತಿದ್ರು, ಹೊರಗೆ ರೆಸಾರ್ಟಲ್ಲಿ ಸಭೆ ಮಾಡಿದ್ದಕ್ಕೆ ಅನುಮಾನ ಸರ್, ಏನು ರಾಜಕೀಯ ಚರ್ಚೆ ಆಯ್ತಾ ಅಂತ? ಅವೆಲ್ಲ ಕೆಲವು ವಿಚಾರಗಳನ್ನ ಹೇಳೋಕ್ಕಾಗೋದಿಲ್ಲ. ಅವನ್ನ ರಾಜಕೀಯ ವಿಚಾರಗಳನ್ನ ಮಾತಾಡ್ದ ಹೇಳೋಕ್ಕಾಗೋದಿಲ್ಲ. ರಾಜಕೀಯ ಚರ್ಚೆ ಆಗಿದೆ ಸರ್? ರಾಜಕೀಯ ರಾಜಕೀಯ ಅವರು ಬಿ ಜೆ ಪಿಯವರು, ನಾವು ಕಾಂಗ್ರೆಸ್ ತರಪ್ಪ, ಏನು ಮಾತಾಡೋಕೆ? ಈಗ ನಾನು ಅವ್ರ ಕಡೆಗೆ ಹೋಗ್ಬೇಕಲ್ಲ, ಅವ್ರು ನಮ್ಮ ಕಡೆಗೆ ಬರಬೇಕು. ಸರ್ ಪ್ರಮುಖವಾಗಿ ಈಗ ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಸಮೀಕ್ಷೆ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಜಾತಿ ಗಣತಿ ಅದು ಸಂಬಂಧಪಟ್ಟಂಗೆ ಎಲ್ಲ ಲಿಂಗಾಯತ ಒಂದೇ ನಿಮಿಷ ಇದನ್ನ ಕ್ಲಿಯರ್ ಮಾಡ್ಕೇಳಿದ್ರೆ ಆಮೇಲೆ ತಾರೆ. ಇನ್ನು ಅರ್ಧ ಕಾತಿದ್ರು ಫುಲ್ ಹೇಳಿಲ್ಲ ಅವ್ರು. ಇನ್ನು ಅವರು ಹೇಳ್ತಾ ಇದ್ರು ರಾಜಕೀಯ ಸಂಬಂಧ ಇಲ್ಲ. ಬೀಗರು ಇವತ್ತು ಹೊಸ ಬೀಗರು ದಾವಣಗೆರೆ ಬರ್ತಾ ಇದ್ರು, ಬಂದಿದ್ದಾರೆ ಅಂತ ಗೊತ್ತಾಯ್ತು. ಕರೆನ ಹೋಗೋನ್ ಬರ್ರಿ ಅಂತ ಕರ್ಕೊಂಡು ಹೋಗಿದ್ವಿ. ನಮ್ಮನೆ ಬಂದಿದ್ರು ಮುಂಚೆ, ನಮ್ಮನೇಲಿ ಕುತ್ಕೊಂಡು ತಿಂಡಿ ತಿಂದರು. ಅಲ್ಲಿ ಊಟ ಮಾಡೋದಕ್ಕೆ ಬರ್ತೇನೆ ಅಂತ ಅವ್ರ ಸ್ನೇಹಿತರನ್ನ ಹೇಳಿದ್ರಂತೆ. ಅಲ್ಲಿದ್ದಾರ್ರಿ ಅಂತ ಹೇಳಿದೆ. ಹಂಗಾರೆ ಹೋಗಿ ಒಂದು 5 ನಿಮಿಷ ಮಾತಾಡಿ ಇವತ್ತು ಇರ್ರಿ ಅಂತ ಹೇಳೋಣ ಅಂತ ಹೇಳಿದರು. ಹೋಗಿ ಬಂದ್ವಿ. ನೀವು ಏನೇನಾರ ರಾಜಕೀಯ ಏನಿಲ್ಲ, ಯಾವ ರಹಸ್ಯ ಮಾತುಕತೆಯೂ ಇಲ್ಲ, ರಾಜಕೀಯನೂ ಮಾತಾಡಿಲ್ಲ. ಈಗ ಅಂತ ಪ್ರಸಂಗ ಬಂದಲ್ಲ, ನಾವು ಮಾತಾಡೋಣ ಅಂತ ಹತ್ನಕ್ಕೆ ಬಂದಲ್ಲ. ಈಗ ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡಿದ್ರು ಸರ್. ಹಾ, ಪ್ರತಾಪ್ ಸಿಂಹ ಕೈ ಮತ್ತು ಬಿ ಜೆ ಪಿ ಅವರು ನಮ್ಮ ನಾಯಕರೇ, ದೊಡ್ಡ ದೊಡ್ಡ ನಾಯಕರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅದೇ ಚುನಾವಣೆ ಸೋಲಾಯಿತು ಅಂತ ಹೇಳಿ ಆ ಟೈಮಲ್ಲಿ ನೀವು ಸಭೆ ಮಾಡಿದ್ರಲ್ಲ, ಆ ರೀತಿ ಚರ್ಚೆ ಗ್ರಾಸ್ ಆಗಿದೆ ಸರ್ ಅದಕ್ಕೆ? ನಿನ್ನೆ ಭೇಟಿ ಮಾಡಿರ ನಾವು. ಹೌದು, ನಿನ್ನೆ ಚುನಾವಣೆಗೆ ಮುಂಚೆ ಅಲ್ಲ. ಪ್ರತಾಪ್ ಸಿಂಹ ಎಂ ಪಿ ಮೈಸೂರು ಎಂ ಪಿ ಗೊತ್ತಪ್ಪ. ಅಯ್ಯೋ ಸುಮ್ಮನೆ ಅವನು ಭಯ ಬಂದಂಗೆ ಮಾತಾಡ್ತಾ ಇರ್ತಾನೆ ಅವನು, ನನ್ನೇನು ಗೊತ್ತಿಲ್ವಾ? ಸರ್ ಈಗ ಸಾಮಾಜಿಕ ಸಮೀಕ್ಷೆ ಬಗ್ಗೆ, ಯಾಕಂದ್ರೆ ಎಲ್ಲ ಲಿಂಗಾಯತ ಶಾಸಕರುಗಳು ಭೇಟಿ ಮಾಡಿದ್ದಾರೆ, ತೊಂದರೆ ಮತ್ತು ಅವೈಜ್ಞಾನಿಕರ ವರದಿ. ನಾವು ನಮ್ಮ ವೀರಶೈವ ಮಹಾಸಭೆ ಏನೋ ಒಂದು ತೀರ್ಮಾನ ಮಾಡಬೇಕು, ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡ್ತೀರ ವೀರಶೈವ ಮಹಾಸಭೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ತೀರ್ಮಾನ.